ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡತ್ತೀನಪ್ಪ ಅಂದ್ರೆ PPT ವರ್ಕ್ ಅನ್ನ ನಾವು ಯಾವ ಥರ ಮಾಡ್ಬೋದು. ನೀವು ನೋಡಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಂಪ್ನಿಗಳಾಗಿರ್ಬೋದು, ಇನ್ನಿತರ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಒಂದು PPT ವರ್ಕ್ ಅನ್ನು ಕೇಳ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರು ಕಲಿಯುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಅರ್ಧ ಪರ್ಧ ನೋಡಿದರೆ ಏನೂ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ನಿಮಗೆ ನೆನಪಿರಲಿ, ನಾನು ಮಾಡೋದ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೀವು ಪ್ರತಿದಿನ ನೋಡಿ ಕಂಪ್ಯೂಟರ್ ಕಲಿಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪ್ ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಒಂದು ಗಂಟೆ ಬರ್ತದೆ, ಮ್ಯಾಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ನಾ ಮಾಡುವಂಥ ಈ ಥರ ಹಲವಾರು ವಿಡಿಯೋಸ್ಗಳ ಮಾಹಿತಿಯನ್ನಾಗಿರುತ್ತೆ. ನಿಮ್ಮ ಫೋನ್ ಮೇಲೆ ಮತ್ತು ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ನ ಕಲಿಯಬಹುದು ಸ್ನೇಹಿತರೆ. ನೋಡೋಣ ಇವತ್ತು ಯಾವ ಥರ ನಾವು PPT ವರ್ಕ್ ಅನ್ನು ಮಾಡ್ಬೋದು. ಸಪೋಸ್ ನಿಮಗೆ ಈ PPT ವರ್ಕ್ ಅಂದರೆ ಏನು ಗೊತ್ತಿಲ್ಲ ಅಂದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಅತ್ಯಂತ ಉಪಯುಕ್ತವಾದ ಮಾಹಿತಿ ಇರುತ್ತೆ. ಹಾಗಾಗಿ ನೀವು ಕೂಡ ತಿಳಿಯಿರಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ಓಕೆನಾ. ನಾನೇನು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಏನು ಮಾಡ್ತಾ ಇದ್ದೀನಿ ರೀ, ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಒಳಗೆ ಹೋಗ್ಬಿಟ್ಟು ಏನು ಮಾಡಬೇಕು, ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋಬೇಕು. ಓಪನ್ ಆಗ್ತಿದ್ದಂಗೆ ಈ ಥರ ನಮಗೊಂದು ಪೇಜ್ ಓಪನ್ ಆಗಿರುತ್ತೆ. ಓಕೆ, ಕನ್ಫ್ಯೂಸ್ ಆಗೋದೇನು ಬೇಕಾಗಿಲ್ಲ ಸರ್. ಇದರೊಳಗಡೆ ಯಾವ ಥರ PPT ಮಾಡಬೇಕು, ಯಾವ ಥರ ಸ್ಲೈಡ್ಗಳನ್ನು ತೊಗೋಬೇಕು, ಯಾವ ಥರ ಅನಿಮೇಷನ್ ಮಾಡಬೇಕು, ಯಾವ ಥರ ಇಫೆಕ್ಟ್ಗಳನ್ನು ಕೊಡಬೇಕು ಅನ್ನೋ ಕನ್ಫ್ಯೂಸ್ ಬೇಡ. ತುಂಬ ಸರಳವಾಗಿದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ನೀವೇನು ಮಾಡಿಬಿಡ್ತೀರಿ, ಸ್ಲೈಡ್ ಶೋ ಮತ್ತು PPT ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿಬಿಡ್ತೀರಿ. ಹೆಂಗೆ ಮಾಡೋದಪ್ಪ ಅಂದರೆ, ಮೊದಲಿಗೆ ಇದನ್ನು ನಿಮಗೆ ಇಂಟರ್ಫೇಸನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಏನಿದೆ ಅನ್ನೋದು. ಓಕೆ, ಮೇಲ್ಗಡೆ ಕಾಣಿಸ್ತಾ ಇರೋದಕ್ಕೆ ನಾವು ಏನದು ಕರಿತೀವಿ, ಇದೇನು ಕಾಣಿಸ್ತಾ ಇದೆಯಲ್ಲ, ಇದನ್ನು ಟೈಟಲ್ ಬಾರ್ ಅಂತ ನಾವು ಕರಿತಾ ಇರ್ತೀವಿ. ಇದನ್ನು ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಬಟನ್ ಅಂತಲೂ ಕೂಡ ಹೇಳ್ತೀವಿ. ಬಟ್ ಈ ಮೂರು ಬಟನ್ ಯಾಕೆ ಕೊಟ್ಟರು ಅನ್ನೋದನ್ನು ನನಗೆ ರಿಪ್ಲೈ ಮಾಡಿ ಕಮೆಂಟ್ಸ್ ಮಾಡಬೇಕು. ಓಕೆನಾ. ಯಾವುದು ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಬಟನ್, ಇಷ್ಟೆಲ್ಲ ಮೂರು ಬಟನ್ ಯಾಕೆ ಕೊಟ್ಟರು ಇದಕ್ಕೆ ಅನ್ನೋದನ್ನು ಕೂಡ ನೀವು ನನಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟೇಷನ್ ಅಂತ ಕಾಣಿಸ್ತಾ ಇದೆ, ಇದನ್ನು ಟೈಟಲ್ ಬಾರ್ ಅಂತೀವಿ. ನೆಕ್ಸ್ಟ್ ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಕ್ವಿಕ್ ಆಕ್ಸಿಸ್ ಅಂತ ಕರಿತೀವಿ. ಇಲ್ಲೇನು ಕಾಣಿಸ್ತಿದೆ, ಇಷ್ಟೇನು ಕಾಣಿಸ್ತಿದೆಯಲ್ಲ, ಇದನ್ನು ಕ್ವಿಕ್ ಆಕ್ಸಿಸ್ ಅಂತ ಕರಿತೀವಿ. ಇದೇನು ಕಾಣಿಸ್ತಿದೆ, ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಆಫೀಸ್ ಬಟನ್ ಅಂತ ಕರಿತೀವಿ. ಆಫೀಸ್ ಬಟನ್ ಬಾಜು ಬರುವಂಥದ್ದು ಕ್ವಿಕ್ ಆಕ್ಸೆಸ್ ಟೂಲ್ಸ್ ಅಂತಲೂ ಕೂಡ ಕರಿಬೋದು. ನೆಕ್ಸ್ಟ್ ಅದೇ ಥರ ಕೆಳಗಡೆ ಕಾಣಿಸುವಂಥದ್ದು ಏನಿದೆಯಲ್ಲ, ಇದಿಷ್ಟಕ್ಕೂ ನಾವೇನದು ಕರಿತೀವಿ, ರಬ್ಬೀನ್ ಅಂತ ಕರಿತಾ ಇರ್ತೀವಿ. ಯಾವುದು ಇದಕ್ಕೆಲ್ಲದಕ್ಕೂ ಕೂಡ ನಾವೇನದು ಕರಿತೀವಪ್ಪ ಅಂದರೆ ರಬ್ಬೀನ್ ಅಂತ ಕರಿತೀವಿ. ಇಲ್ಲಿ ಬಂದುಬಿಟ್ಟು ಇದನ್ನು ಸ್ಲೈಡ್ ಪ್ಯಾನಲ್ ಅಂತಲೂ ಕೂಡ ಕರಿತೀವಿ. ಓಕೆ, ನಾವು ಎಷ್ಟು ಸ್ಲೈಡ್ಗಳನ್ನು ತಗೋತೀವಿ ಆ ಸ್ಲೈಡ್ ಪ್ಯಾನಲ್ಗಳನ್ನು ನಾವಿಲ್ಲಿ ನೋಡ್ತಾ ಇರ್ತೀವಿ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಅದರ ಜೊತೆಗೆ ಮತ್ತೆ ಇನ್ನೊಂದು ಯಾವುದಿರುತ್ತೆ, ಈ ಕಡೆ ಏರಿಯಾ ಕಾಣಿಸ್ತಾ ಇದೆ, ಈ ಕಡೆ ಏರಿಯಾಕ್ಕೆ ನಾವೇನು ಕರಿತೀವಿ ಅಂದರೆ ಟಾಸ್ಕ್ ಪ್ಯಾನಲ್ ಅಂತ ನಾವು ಕರಿತೀವಿ. ಓಕೆ, ಇಲ್ಲಿ ಇಲ್ಲಿ ಸ್ಲೈಡ್ ಪ್ಯಾನಲ್ ಆಯಿತು, ಈ ಕಡೆ ಸ್ಟಾರ್ಟ್ ಪ್ಯಾನಲ್ ಅಂತಲೂ ಕೂಡ ನಾವು ಕರಿತಾ ಇರ್ತೀವಿ. ನೆಕ್ಸ್ಟ್ ಅದರ ಜೊತೆಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವೇನು ಕರಿತೀವಿ ಸ್ಲೈಡ್ ಕ್ಯಾನ್ವಸ್ ಅಂತಲೂ ಕೂಡ ಕರಿತಾ ಇರ್ತೀವಿ. ಯಾವುದು ಇಲ್ಲಿ ಬಂದುಬಿಟ್ಟು ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಸ್ಲೈಡ್ ಕ್ಯಾನ್ವಸ್ ಅಂತಲೂ ಕೂಡ ಇದನ್ನು ಕರಿತಾ ಇರ್ತೀವಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇನ್ನೊಂದು ಕಾಣಿಸ್ತಾ ಇರುತ್ತೆ ನಿಮಗೆ, ಇಲ್ಲಿ ವ್ಯೂ ಬಟನ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೂರು ಬಟನ್ಸ್ಗಳಿದ್ದಾವೆ. ಈ ಸ್ಲೈಡ್ ಶೋ ಮಾಡಿರುವಂಥ ಬಟನ್ಸ್ಗಳನ್ನು ನೋಡಲಿಕ್ಕೆ ಯೂ ವ್ಯೂ ಬಟನ್ನ ನಾವು ಅಪ್ಲೈ ಮಾಡಿ ನೋಡ್ಬೋದು, ಗೊತ್ತಾಗ್ತಾ ಇದೆಯಾ. ಓಕೆ, ನೆಕ್ಸ್ಟ್ ಇದರ ಒಳಗಡೆ ಯಾವ ಥರ ಕೆಲಸ ಮಾಡೋದು ಸರ್, ಯಾವ ಥರ ನಾವು ಅನಿಮೇಷನ್ ಮಾಡಬೇಕು ನೋಡೋಣ. ನಾನು ಇಲ್ಲಿ ಎರಡು ಮೂರು ನಿಮಗೆ ಪ್ರೆಸೆಂಟೇಷನ್ ಮಾಡುವಂಥ ಮೂರು ಪೇಜ್ಗಳನ್ನು ತೊಗೊಂಡು PPT ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪೇಜ್ ಬಂದಿದೆ, ಇಲ್ಲಿ ಆ್ಯಡ್ ಟು ಟೈಟಲ್ ಅಂತ ಹೇಳ್ತಾ ಇದೆ. ಅಂದರೆ ನೀವು ಯಾವ ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀರೋ ಆ ಸಬ್ಜೆಕ್ಟ್ ಹೆಸರನ್ನ ಇಲ್ಲಿ ಬರೀದಿ ಅಂತ ಹೇಳ್ತಾ ಇದ್ದೆ. ನಾನೇನು ಮಾಡ್ತಾ ಇದ್ದೀನಿ, COMPUTER ಕಂಪ್ಯೂಟರ್ CLA ಕ್ಲಾಸ್ ಅಂತ ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಕಂಪ್ಯೂಟರ್ ಕ್ಲಾಸ್ ಅಥವಾ ಕಂಪ್ಯೂಟರ್ ವಿಡಿಯೋ, ಓಕೆ ಕಂಪ್ಯೂಟರ್ ವಿಡಿಯೋಸ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇದು ಹೆಡ್ಲೈನ್ ಬಂತು, ಬರ್ತಿದಾಗನೇ ಇದನ್ನು ನೀವು ಮೇಲ್ಗಡೆನೂ ಕೂಡ ಇಟ್ಕೋಬೋದು, ಸರಿಸ್ಬೋದು. ಇಲ್ಲಿ ಮೇಲ್ಗಡೆ ಮೂರು ಪಾಯಿಂಟ್ಸ್ ಕಾಣಿಸ್ತಾ ಇರುತ್ತೆ ನಿಮಗೆ, ಇಲ್ಲಿಂದ ಸರಿಯೋದಿಲ್ಲ ಇದು. ಈ ಲೈನ್ ಮೇಲೆ ಹಿಡಿದಾಗ ನಾಲ್ಕು ಕಡೆ ಬಾಣ ಚೈನ್ ಬಂದಾಗ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸಪೋಸ್ ಈ ಒಳಗಡೆ ಇರುವಂಥ ಅಕ್ಷರಗಳ ಸೈಜನ್ನು ದೊಡ್ಡ ಮಾಡಬೇಕಾಗಿದೆ, ಕಲರ್ ಮಾಡಬೇಕಾಗಿದೆ ಅಂದರೆ ನೀವು ಅಕ್ಷರ ಹತ್ರ ಹೋಗಿ ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ಬಿ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಬೋಲ್ಡ್ ಆಗಿರುತ್ತೆ. ಅಕ್ಷರ ದೊಡ್ಡ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಸಣ್ಣ ಎ ಮತ್ತು ದೊಡ್ಡ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಸ್ಕ್ರೀನ್ ಫಾಂಟ್ ಅಂತ, ಇನ್ಕ್ರೀಸ್ ದ ಫಾಂಟ್ ಅಂತ ಹೇಳ್ತೀವಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ಥರ ದೊಡ್ಡದಾಗ್ತಾ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಏನು ಬರೀಬೇಕಾಗಿದೆ, ಕಂಪ್ಯೂಟರ್ ವಿಡಿಯೋ ಬಂತು Part 1 PARTY Part 1 ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೋತಾ ಇದ್ದೀನಿ. Part 1 Part 2 ಈ ಥರ ಏನಾದರೂ ಒಂದು ಬರೀರಿ. ಓಕೆ, ಇದನ್ನೇ ಕೂಡ ನಾವು ಕಲರ್ ಒಳಗೆ ಸ್ವಲ್ಪ ಕೊಡಬೇಕಾಗಿತ್ತು ಅಂದರೆ
ಕಲರ್ ಕೂಡ ಕೊಡ್ಬೋದು. ಪಾರ್ಟ್ ಒನ್ ಅದು ಬರ್ತಾ. ನೆಕ್ಸ್ಟ್ ಇದರ ಒಳಗಡೆ ಎಷ್ಟು ಸಬ್ಜೆಕ್ಟ್ ಹಾಕಬೇಕಾಗಿದೆಯೋ ಪಾರ್ಟ್ ಒನ್ ಬಂದಿದೆ. ಇದರ ಜೊತೆಗೆ ಪಾರ್ಟ್ ಟೂ ಇನ್ನೊಂದು ಕೂಡ ನಾನು ಟೈಪ್ ಮಾಡ್ಕೋಬೇಕಾಗಿದೆ ಅಂದರೂ ಕೂಡ ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಾದರೂ ಬರೀಲಿಕ್ಕೆ ಅವಕಾಶ ಕೊಡ್ತಾರಾ ಅನ್ನೋದಕ್ಕನ್ನ ನೋಡಬೇಕು. ಓಕೆ, ಇಲ್ಲಿ ಸ್ಲೈಡ್ಗಳನ್ನು ತೊಗೋಬೋದು. ನೆಕ್ಸ್ಟ್ ನಮಗೆ ಇಲ್ಲಿ ಬರಿಬೇಕಾಗಿದೆ, ಇನ್ನೊಂದು ಸ್ವಲ್ಪ ಬರಿಬೇಕಾಗಿದೆ ಸರ್ ಅಂದರೆ ಏನು ಮಾಡೋದು, ಇದ್ರ ಕೆಳಗಡೆ ಎಂಟರ್ ಮಾಡಿಕೊಂಡು PART ಪಾರ್ಟ್ ಮತ್ತು ಟೂ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾರ್ಟ್ ತ್ರೀ. ಓಕೆ, PART ಪಾರ್ಟ್ ತ್ರೀ ಅಂತಲೂ ಕೂಡ ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಬಂತು. ಇದನ್ನೇ ಸ್ವಲ್ಪ ಡಿಸ್ಟೆನ್ಸ್ ಕೂಡ ಕೊಡ್ಬೋದು, ನೀವು ಸ್ವಲ್ಪ ಇದನ್ನು ಲೈನಿಗೆ ಕೆಳಗೆ ಜಕ್ಕೋರಿ. ಮತ್ತು ಇದರ ಕೆಳಗಡೆ ಸ್ವಲ್ಪ ಡಿಸ್ಟೆನ್ಸ್ ಆಗಬೇಕಲ್ಲ ಸರ್ ಅಂದರೆ ಸೆಲೆಕ್ಷನ್ ಮಾಡಿಕೊಂಡು ನಾವೇನು ಮಾಡಬೇಕು, ಇಲ್ಲಿ ಅಕ್ಷರಗಳ ಡಿಸ್ಟೆನ್ಸ್ ಕೂಡ ನಾವಿಲ್ಲಿ ಮಾಡ್ಬೋದು. ನೋಡಿ, ಈ ಥರ ಡಿಸ್ಟೆನ್ಸ್ ಆಗಿರುತ್ತೆ. ಇದನ್ನು ಕೂಡ ನಾವೇನು ಮಾಡ್ತೀನಿ, ಇಲ್ಲಿಟ್ಕೊಂಡು ಇಲ್ಲಿ ಮೂರು ಇಮೇಜ್ಗಳನ್ನು ತಂದಿಟ್ಕೋತೀನಿ. ಓಕೆನಾ, ಮೂರು ಇಮೇಜ್ಗಳನ್ನು ಇಟ್ಕೋಬೇಕಾಗಿದ್ದು ಅಂದರೆ ಯಾವ ಥರ ಮಾಡಬೇಕು ಅಂದರೆ ಫೋಟೋಸ್ಗಳು ಬೇಕಾಗಿದ್ದು. ಕಂಪ್ಯೂಟರ್ ವಿಡಿಯೋದು ಪಾರ್ಟ್ ಒನ್ ಒಳಗೆ ಯಾವ್ದು ಇರುತ್ತೆ, ಪಾರ್ಟ್ ಟೂ ಒಳಗೆ ಯಾವ್ದು ಇರುತ್ತೆ, ಮತ್ತು ಪಾರ್ಟ್ ತ್ರೀ ಒಳಗೆ ಏನಿದೆ ಅನ್ನೋದು ಕೂಡ ನಾನು ಅನಿಮೇಷನ್ ಮಾಡಿ PPT ಮಾಡಿ ತೋರಿಸ್ಬೇಕಾಗಿದೆ. ಅವಾಗ ಇನ್ಸರ್ಟ್ ಒಳಗೆ ಹೋಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಆಲ್ಬಮ್ ಅಂತ ಇರುತ್ತೆ. ಓಕೆ, ಸಪೋಸ್ ಪಿಕ್ಚರ್ಸ್ ಅಂತ ಇರುತ್ತೆ, ಬೇರೆ ಇಮೇಜ್ಗಳು ಕೂಡ ತೊಗೋಬೋದು. ಸಪೋಸ್ ಕಂಪ್ಯೂಟರಲ್ಲೇ ಇರುವಂಥ ಕಂಪ್ಯೂಟರ್ ರಿಲೇಟೆಡ್ ಇಮೇಜ್ಗಳಿತ್ತು ಅಂದರೆ ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಪೋಸ್ ಫೋಟೋಸ್ಗಳನ್ನು ತೊಗೋಬೇಕಾಗಿತ್ತು, ಟೇಬಲ್ಸ್ಗಳನ್ನು ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ನೀವು ಟೇಬಲ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು, ಟೈಮ್ ಟೇಬಲ್ ಆಗಿರ್ಬೋದು, ಅಥವಾ ನಿಮಗೆ ಯಾವ ಥರ ಟೇಬಲ್ಸ್ ಬೇಕೋ ಆ ಥರ ಟೇಬಲ್ಸ್ಗಳನ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿಂದ ಆ್ಯಡನ್ನು ಮಾಡಿ ಕೆಲಸವನ್ನು ಕೂಡ ನೀವು ಮಾಡ್ಬೋದು ಈ ಥರ. ಓಕೆ, ಟೇಬಲ್ಸ್ಗಳು ಬೇಕಾಗಿತ್ತು ಅಂದರೆ ಆ್ಯಡ್ ಅದೇನು ಅವಶ್ಯಕತೆ ಎಲ್ಲ ಬಿಟ್ಬಿಡಿ. ಓಕೆ, ಇನ್ಸರ್ಟ್ ಒಳಗೆ ಹೋಗಿ ಮೊದಲಿಗೆ ಜಸ್ಟ್ ಒಂದು ವಿಡಿಯೋ ಮಾಡೋದು ಕಲಿಯೋಣ. ಓಕೆನಾ, ನಾನು ಏನು ಮಾಡ್ತಾ ಇದ್ದೀನಿ, ಕ್ಲಿಪ್ ಆರ್ಟ್ ಒಳಗೆ ಹೋಗಿ ಇಲ್ಲಿಂದ ನನಗೆ ಬೇಕಾಗಿರುವಂಥ ಏನು ಬೇಕಾಗಿದೆಯೋ ಸರ್ಚ್ ಒಳಗೆ ಇಲ್ಲಿ ಕಂಪ್ಯೂಟರ್ ಅಂತ ಟೈಪ್ ಮಾಡೀನಿ, ಗೋ ಅಂತ ಹೇಳಬೇಕು. ಇಲ್ಲಿ ಕಂಪ್ಯೂಟರ್ಗೆ ರಿಲೇಟೆಡ್ ಇರುವಂಥ ಫೋಟೋಸ್ಗಳು ಬಂದಿರ್ತವೆ, ಇದನ್ನು ನೀವು ತೆಗೆದು ಇಟ್ಕೋಬೇಕು. ನೆಕ್ಸ್ಟ್ ನಾನು ಪಾರ್ಟ್ ಟು ಒಳಗಡೆ ಇದನ್ನು ಇಟ್ಕೋತಾ ಇದ್ದೀನಿ. ಪಾರ್ಟ್ ತ್ರೀ ಏನಿದೆಯಲ್ಲ, ಇನ್ನೊಂದು ಇದೆಯಾ, ಇದನ್ನು ಈ ಥರ ಇಟ್ಕೋತಾ ಇದ್ದೀನಿ. ಓಕೆ, ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ಕೂಡ ಬಂದಿದೆ. ಇದನ್ನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸಣ್ಣದಿರಲಿ, ಈ ಥರ ಪಾಯಿಂಟ್ ಹಿಡಿದು ಜಕ್ಕೊಂಬಿಡೋದು. ನೆಕ್ಸ್ಟ್ ಇದನ್ನು ಕೂಡ ಈ ಥರ ಇಟ್ಕೊಂಬಿಡಿ. ನೆಕ್ಸ್ಟ್ ಇದನ್ನು ಕೂಡ ಇಟ್ಕೊಂಬಿಟ್ರೆ ಸಾಕು. ಓಕೆನಾ, ನೆಕ್ಸ್ಟ್ ಇವು ಸ್ವಲ್ಪ ಇನ್ನೂ ಅಕ್ಷರ ಡಿಸ್ಟೆನ್ಸ್ ಆಗಬೇಕಾಗಿತ್ತು ಅಂದರೆ ಹೋಮ್ ಒಳಗೆ ಹೋಗಿ ಏನು ಮಾಡಬೇಕು, ಇಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿಂದ ನಾವು ಏನು ಮಾಡ್ಬೋದು, ಲೈನ್ ಸ್ಪೇಸಿಂಗ್ ಕೊಡ್ಬೋದು, ತ್ರೀ ಅಂತ ಕೊಡಿ. ಓಕೆನಾ, ಇದು ಏನು ಮಾಡಬೇಕು, ಸ್ವಲ್ಪ ಕೆಳಗೆ ತೊಗೋಬೇಕು. ಬಂದಿದೆಯಾ, ಕರೆಕ್ಟಾಗಿ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈಗ ಇದನ್ನೇ ನಾನು ಏನು ಮಾಡಬೇಕಾಗಿದೆ, ಅನಿಮೇಷನ್ ಕೊಡಬೇಕಾಗಿದೆ. ಫಸ್ಟಿಗೆ ಒಂದು ಪೇಜಿನ ಅನಿಮೇಷನ್ ಕೊಡೋಣ, ಇಲ್ಲ ಇನ್ನೊಂದು ಪೇಜ್ ಕೂಡ ರೆಡಿ ಮಾಡ್ಕೋತೀನಿ ನಾನು. ರೈಟ್ ಕ್ಲಿಕ್ ಮಾಡ್ಕೊಂಡು ಇದರಿಂದ ನ್ಯೂ ಸ್ಲೈಡ್ ಅಂತ ಹೇಳಬೇಕು. ಓಕೆನಾ, ಇಷ್ಟು ಒಂದು ಸ್ಲೈಡನ್ನು ನಾನು ಮಾಡಿದ್ದೀನಿ, ಮತ್ತು ಇನ್ನೊಂದು ಸ್ಲೈಡನ್ನು ರೆಡಿ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಅವಾಗ ನಾನು ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನ್ಯೂ ಸ್ಲೈಡ್ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಮೇಲ್ಗಡೆ ಹೆಡ್ಲೈನ್ ಏನು ಬರಿಬೇಕಾಗಿದೆಯೋ ಅದನ್ನು ನೀವು ಬರಿಬೋದು, ಬೇಕಾದ ಬರೀರಿ. ಓಕೆನಾ, PWER ಪವರ್ ಪಾಯಿಂಟ್ PWERPOINT ಅಂತ ಬರಿತಾ ಇದ್ದೀನಿ, 2007 ಅಂತ ನಾನು ಬರಿತಾ ಇದ್ದೀನಿ. ಓಕೆನಾ, ಪವರ್ ಪಾಯಿಂಟ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ರಿಲೇಟೆಡ್ ಆಗಿರುವಂಥ ಇಮೇಜ್ಗಳನ್ನು ತಂದು ಇಡಬೇಕಾಗಿದೆ ಸರ್, ಮತ್ತು ಇಲ್ಲಿ ಏನಾದರೂ ಒಂದು ಬರಿಬೇಕಾಗಿದೆ, ಬೇರೆ ಬೇರೆ ಅಬ್ಜೆಕ್ಟ್ಗಳನ್ನು ತೊಗೊಂಡು ಇಡಬೇಕಾಗಿದೆ ಅಂದ್ರೆ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಬರಿಬೋದು ಮತ್ತು ಟೈಪಿಂಗ್ ಕೂಡ ಮಾಡ್ಬೋದು. ಡಿಸೈನ್ ಒಳಗೆ ಇನ್ಸರ್ಟ್ ಒಳಗೆ ನೀವು ಸಪೋಸ್ ಸರ್ ನನಗೆ ಇದರ ಒಳಗೆ ಬರೀಲಿಕ್ಕೆ ಬೇಕಾಗಿಲ್ಲ, ನನಗೆ ಬೇರೆ ಥರ ಅಕ್ಷರಗಳು ಬೇಕಾಗಿದೆ ಅಂದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈ ಬಾಕ್ಸನ್ನು ನೀವು ಡಿಲೀಟ್ ಮಾಡಿಕೊಂಡು ಸಪ್ರೇಟಾಗಿ ನೀವೇ ಬರಿಬೇಕಾಗಿದೆ ಅಂದರೆ ವರ್ಡ್ ಆರ್ಟ್ ಅಥವಾ ಟೆಕ್ಸ್ಟ್ ಬುಕ್ ಇದರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಏನಾಗಿರುತ್ತೆ, ನಿಮಗೆ ಅಕ್ಷರ ಬರೀಲಿಕ್ಕೆ ಅನುಕೂಲ ಕೂಡ ಮಾಡಿಕೊಡ್ತಾರೆ. ಇದರೊಳಗೆ ನೀವೇನು ಮಾಡ್ಬೋದು, ಅಕ್ಷರ ಕೂಡ ಬರಿಬೋದು, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಷರ ಕೂಡ ನೀವು ಬರಿಬೋದು. ಮತ್ತು ಇನ್ಸರ್ಟ್ ಒಳಗೆ ಹೋಗಿ ನೀವು ಟೆಕ್ಸ್ಟ್ ಬಾಕ್ಸ್ ಮೇಲೆ ಹೋದರೆ ಸಾಕು, ಮತ್ತು ಈ ಥರ ಬಾಕ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಏನು ಬೇಕು ಆ ಥರ ಬರಿಬೋದು. ಸಪ್ರೇಟ್ ಸಪ್ರೇಟ್ ಆಗಿ ಇದನ್ನು ಸಪ್ರೇಟ್ ಇರುತ್ತೆ, ಇದನ್ನು ಕೂಡ ಸಪ್ರೇಟ್ ಆಗಿರುತ್ತೆ. ಇದಕ್ಕೆ ಎಲ್ಲಿ ಬೇಕು ಅಲ್ಲಿ ನೀವು ಇಟ್ಕೋಬೋದು, ಮತ್ತು ಇದಕ್ಕೆ ಎಲ್ಲಿ ಬೇಕು ಅಲ್ಲಿ ನೀವು ಕೂಡ ಸಪ್ರೇಟ್ ಆಗಿ ಇಟ್ಕೊಂಬಿಡ್ಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದನ್ನೇ ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಸಪೋಸ್ ಬೇರೆ ಥರ ನನಗೆ ಟೆಕ್ಸ್ಟ್ಗಳನ್ನು ಬರಿಬೇಕಾಗಿದೆ ಸರ್ ಅಂದರೆ ನೀವು ಇನ್ಸರ್ಟ್ ಒಳಗೆ ಹೋಗಿ, ಅಂದರೆ ಒಂದು ಪ್ರೊಫೆಷ್ನಲ್ ಆಗಿ ನಾವು ಒಂದು PPT ಮಾಡಬೇಕಾಗಿತ್ತು ಅಂದರೆ ಈ ಥರ ಸ್ಟೈಲ್ ಅಕ್ಷರಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಈ ಥರ ಅಕ್ಷರಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಟೈಪನ್ನು ಮಾಡ್ಬೋದು. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಕಂಪ್ಯೂಟರ್ ಕ್ಲಾಸ್ ಅಥವಾ ಮೈಕ್ರೋಸಾಫ್ಟ್ ಪ್ರೆಸೆಂಟೇಷನ್ ಏನಾದರೂ ಒಂದು ಬರಿಬೋದು. ಓಕೆನಾ, ಕಂಪ್ಯೂಟರ್ ಕ್ಲಾಸ್ ಅಂತ ಬರಿತಾ ಇದ್ದೀನಿ, ಅಥವಾ ಕಂಪ್ಯೂಟರ್ ಸೆಂಟರ್ ಅಂತಲೂ ಕೂಡ ಬರಿಬೋದು, ಅಥವಾ ಕಂಪ್ಯೂಟರ್ ವಿಡಿಯೋ ಅಥವಾ ಕಂಪ್ಯೂಟರ್ ಕಲೆಕ್ಷನ್ ಅಂತಲೂ ಕೂಡ ಬರಿಬೋದು. ನಿಮ್ಗೇನು ಬೇಕೋ ಆ ಥರ ನೀವೇನು ಮಾಡ್ಬೋದು, ಕಂಪ್ಯೂಟರ್ FILE ಫೈಲ್ ನಾನೇನು ಮಾಡ್ತಾ ಇದ್ದೀನಿ TYPES ಟೈಪ್ಸ್ ಅಂತ ಬರಿತಾ ಇದ್ದೀನಿ. ಕಂಪ್ಯೂಟರ್ ಆಲ್ ಫೈಲ್ ಟೈಪ್ಸ್ ಅಂತ ನಾನು ಟೈಪ್ ಮಾಡಿದ್ದೀನಿ, ಅಂದರೆ ಒಂದು ಏನೋ ಬರ್ಕೊಂಡಿದ್ದೀನಿ. ಈ ಥರ ನೀವು ಡಿಸೈನ್ ಒಳಗೂ ಕೂಡ ಬರಿಬೋದು. ನೆಕ್ಸ್ಟ್ ಕೆಳಗಡೆ ಇಮೇಜ್ಗಳನ್ನು ಕೂಡ ನೀವೇನು ಮಾಡ್ಬೋದು, ರಿಲೇಟೆಡ್ ಆಗಿರುವಂಥ ಬಾಣಚಿಹ್ನಗಳು ಹಾಕಬೇಕು ಸರ್ ನಾನು ಈ ಥರ ಎಲ್ಲ ಈ ಥರ ಬಾಣಚಿಹ್ನಗಳು ಹಾಕಬೇಕು, ಈ ಥರ ಡಿಸೈನ್ಸ್ಗಳು ಕಾಣಿಸ್ಬೇಕು,
ಇಲ್ಲಿ ಕೆಳಗಡೆ ಒಂದು ಬಾಣ ಚಿನ್ನ ಬರಬೇಕು. ಅದಕ್ಕೆ ಒಂದು ಕಲರ್ ಕೊಡಬೇಕಾಗಿತ್ತು ಅಂದರೆ ಹೋಮ್ ಒಳಗೆ ಹೋಗಿ ನೀವು ಫಾರ್ಮೆಟ್ ಒಳಗೆ ಹೋಗಬೇಕು. ಅಲ್ಲಿ ನೀವು ಕಲರ್ಸ್ಗಳನ್ನು ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈ ಥರ ತಗೋ. ಬಟ್ ಸರ್, ಇದರ ಹೊರಗಡೆ ಲೈನ್ ಬೇರೆ ಇದೆಯಲ್ಲ, ಅದನ್ನು ಔಟ್ಲೈನ್ ಶೇಪ್ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಬೇರೆ ಕಲರ್ಸ್ ಕೂಡ ಕೊಡ್ಬೋದು, ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬೇರೆ ಇಮೇಜ್ಗಳು ಬೇಕು. ಸಪೋಸ್ ಫೋಟೋಗಳು ಬೇಕಾಗಿದೆ ಸರ್ ನಾನು ಡೌನ್ಲೋಡ್ ಮಾಡಿರೋದಂದರೆ, ಪಿಕ್ಚರ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ನಿಮಗೆ ಯಾವ ಥರ ಫೋಟೋಸ್ ಬೇಕೋ ನೀವು ಎಲ್ಲಿಟ್ಟಿರ್ತೀರಾ ಆ ಫೋಟೋಸ್ಗಳನ್ನು ತೊಗೊಂಡು ಇನ್ಸರ್ಟ್ ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ಸಾಂಡ್ ಮಾಡಿ, ಪೇಜ್ ಮೇಲ್ಗಡೆ ಬಂದಿರುತ್ತೆ, ಸ್ವಲ್ಪ ಸಾಂಡ್ ಮಾಡಿದರೆ ಸಾಕು, ಈ ಥರ ಇಮೇಜ್ಗಳು ಕೂಡ ಬಂದಿರ್ತವೆ. ಓಕೆ, ಬಂದಿದೆಯಾ? ಈ ಥರ ನಾವು ಏನು ಮಾಡ್ಬೋದು, ಇಮೇಜ್ಗಳನ್ನು ಇಟ್ಕೋಬೋದು. ಈಗ ಅನಿಮೇಷನ್ ಯಾವ ಥರ ಮಾಡ್ಬೇಕು ಸರ್? ಈ ಥರ ಮಾಡಿದ್ದೀವಿ, ಬಟ್ ಬೇಸಿಕ್ ಆಗಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಆ ಥರ ನೀವು ಕೂಡ ಡಿಸೈನ್ ಮಾಡ್ಕೊಂಬಿಡ್ಬೋದು. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಇವಕ್ಕೆ ಎಲ್ಲ ಅನಿಮೇಷನ್ ಕೊಡಬೇಕಾಗಿದೆ ಅಂದರೆ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಮೊದಲಿಗೆ ಪೇಜನ್ನು ಸೆಲೆಕ್ಷನ್ ಮಾಡಿಕೊಂಡು ಅನಿಮೇಷನ್ ಅಂತ ಇರುತ್ತೆ. ಅನಿಮೇಷನ್ನ ನಾವೇನು ಮಾಡಬೇಕು, ಮೊದಲಿಗೆ ಫ್ರಂಟ್ ಪೇಜ್ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ನೀವೇನು ಮಾಡ್ಬೋದು, ಇಲ್ಲಿಂದ ಅನಿಮೇಷನ್ಗಳನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಪೇಜ್ ಕಾಣಿಸ್ತಾ ಇರತ್ತೆ, ನೀವು ನೋಡ್ತಾ ಇದ್ದೀರಿ ಅನಿಸ್ತಾ ಇದೆ. ಓಕೆ, ಈ ಥರ ನಾನು ಒಂದು ಪೇಜನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಥರ ಒಂದು ರೊಟೇಷನ್ ಆಗುತ್ತೆ, ಬಹಳ ಫಾಸ್ಟ್ ಬರ್ತಾ ಇದೆ, ಸ್ಲೋ ಬರ್ತಾ ಇಲ್ಲ. ಅಲ್ಲಿ ನಾನೇನು ಮಾಡ್ತೀನಿ, ಸ್ಲೋ ಅಂತ ಹೇಳ್ತೀನಿ. ಈ ಥರ ಒಂದು ಸ್ಲೋ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಹಾಕ್ತಿದ್ದಾಗನೇ ಈಗೇನು ಮಾಡಬೇಕಾಗಿದೆ, ಅನಿಮೇಷನ್ ಮೊದಲನೇ ಅಕ್ಷರಿಗೆ ಅನಿಮೇಷನ್ ಕೊಡಬೇಕಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ತಿದ್ದಾಗ ಏನು ಮಾಡಬೇಕು, ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೆ ಇಲ್ಲಿಂದ ಕಸ್ಟಮ್ ಅನಿಮೇಷನ್ ಅನ್ನೋದು ಸಿಗುತ್ತೆ ನಿಮಗೆ. ಈ ಕಸ್ಟಮ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಇಫೆಕ್ಟ್ ಅನ್ನೋದು ಬಂದುಬಿಡ್ತದೆ. ಇದು ಬಾಜು ಇದ್ದು ತೆಗೆದು ಬಿಡ್ರಿ. ಓಕೆ, ಆ್ಯಡ್ ಇಫೆಕ್ಟ್ ಅನ್ನೋದು ಬಂದಾಗ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇರತ್ತೆ ಕರಿ, ಇದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟ್ರೆನ್ಸ್ ಅಂತ ಇರುತ್ತೆ, ಅಂದರೆ ಬರುವಂಥ ಇಫೆಕ್ಟು. ಅವಾಗ ನಾವೇನು ಮಾಡಬೇಕು, ಯಾವ ಥರ ಬೇಕೋ ಮೋರ್ ಇಫೆಕ್ಟ್ ಒಳಗೆ ಹೋದಾಗ ಇಲ್ಲಿ ಹಲವಾರು ಥರದ ಇಫೆಕ್ಟ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ನೋಡ್ಬೋದು, ನೋಡಿ, ಈ ಥರ ಎಲ್ಲ ಇಫೆಕ್ಟ್ಗಳನ್ನು ನಾವೇನು ಮಾಡ್ಬೋದು, ಇದಕ್ಕೆ ಅಪ್ಲೈನ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಇಫೆಕ್ಟ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು, ಹಲವಾರು ಥರದ ಇಫೆಕ್ಟ್ಗಳು ಕಾಣಿಸ್ತಾ ಇರತ್ತೆ. ಓಕೆನಾ? ಅದು ಹಾಕ್ತಿದ್ದಾಗನೇ ಪಾರ್ಟ್ ಒನ್ ಅನಿಮೇಷನ್ ಆಗಬೇಕು ಸರ್. ಇವೆಲ್ಲನೂ ಕೂಡ ಅನಿಮೇಷನ್ ಆಗಬೇಕಾಗಿದೆ ಅಂದರೆ ನೀವು ಮತ್ತೆ ಆ್ಯಡ್ ಇಫೆಕ್ಟ್ ಒಳಗೆ ಹೋಗಿ ಎಂಟ್ರೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿನೂ ಕೂಡ ನೀವೇನು ಮಾಡ್ಬೋದು, ಇಫೆಕ್ಟ್ಗಳನ್ನು ಕೊಡ್ಬೋದು. ನೋಡಿ, ಬಂದಿದೆಯಾ? ನೆಕ್ಸ್ಟ್ ಅದಾಗ್ತಿದ್ದಾಗನೇ ಇದಕ್ಕೂ ಕೂಡ ಕೊಡಬೇಕಾಗಿದೆ ಅಂದರೆ ಸೆಲೆಕ್ಟ್ ಮಾಡೋದು, ಎಂಟ್ರೆನ್ಸ್ ಹೋಗೋದು, ಮೂರು ಇಫೆಕ್ಟ್ ಒಳಗೆ ಹೋಗೋದು, ಇಲ್ಲಿಂದ ಕೂಡ ನೀವು ಇಫೆಕ್ಟನ್ನು ಕೊಡ್ಬೋದು. ಯಾವ ಥರ ಬೇಕು ಆ ಥರ ಇಫೆಕ್ಟ್ಗಳನ್ನು ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ಭಾಳ ಇರ್ತಾವೆ ಇವೆಲ್ಲ ಇಫೆಕ್ಟ್ಗಳು, ಏನಿರ್ತಾವೆ ನಿಮ್ಗೆ ಅಪ್ಲೈ ಆಗ್ತಿರ್ತಾವೆ. ಸೆಲೆಕ್ಟ್ ಮಾಡೋದು, ಮತ್ತು ಎಂಟ್ರೆನ್ಸ್ ಒಳಗೆ ಹೋಗೋದು, ಇಲ್ಲಿಂದ ಮೂರು ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಹಲವಾರು ಇಫೆಕ್ಟ್ಗಳು ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇರತ್ತೆ, ಆ ಥರ ಇಫೆಕ್ಟ್ಗಳನ್ನು ಕೂಡ ಇಲ್ಲಿ ಕೊಡ್ಬೋದು. ಮತ್ತು ಇದಕ್ಕೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟ್ರೆನ್ಸ್ ಮೇಲೆ ಹೋಗಿ ಮತ್ತು ಮೂರು ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ಇಲ್ಲಿ ಲೈನ್ ಸ್ಪೀಡ್ ಓಕೆ ಮಾಡ್ಕೊಳ್ಳೋಣ. ಇದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ಕೊಟ್ಟಿದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಇಲ್ಲೆಲ್ಲ ಇಫೆಕ್ಟ್ ಕೂಡ ಬಂದಿರ್ತಾವೆ. ಇದನ್ನು ಪ್ಲೇ ಮಾಡಿ ನೋಡಬೇಕಾಗಿದೆ ಅಂದರೆ ನಾವೇನು ಮಾಡ್ಬೋದು, ಪ್ಲೇ ಅಂತ ಹೇಳಬೇಕು. ಓಕೆನಾ? ಕಾಣಿಸ್ತಾ ಇರುತ್ತೆ ನೋಡಿ, ನಾವು ಮಾಡಿರುವಂಥದ್ದು ಏನಾಗ್ತಾ ಇರತ್ತೆ, ಇಲ್ಲೇ ಪ್ಲೇ ಆಗಿ ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ವ್ಯೂ ಬಟನ್ ಅಂತ ಹೇಳಿದ್ದೆ ನಾನು, ಸ್ಲೈಡ್ ಶೋ ಅಂತ ಇರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗ್ತಾ ಇರತ್ತೆ, ಈ ಥರ ನಾವು ಮಾಡಿರುವಂಥ ಕೆಲಸಗಳನ್ನು ನೋಡ್ಬೋದು. ಗೊತ್ತಾಗ್ತಿದೆಯಾ? ಬಟ್ ನಾನಿಲ್ಲಿ ಬಟನ್ ಮೌಸ್ ಪ್ರೆಶ್ ಮಾಡಿದಾಗ ಮಾತ್ರ ಇಲ್ಲಿ ಬರ್ತಾ ಇದ್ದಾವೆ. ಬಟ್ ವಿತೌಟ್ ಮೌಸ್ ಪ್ರೆಶ್ ಮಾಡಿದಾಗ ಬರಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕು, ಇಲ್ಲಿಂದ ಆಟೋಮೆಟಿಕ್ಲಿ ಅನ್ನೋದನ್ನು ಸೆಲೆಕ್ಷನ್ ಮಾಡಬೇಕು, ಆನ್ ಮೌಸ್ ಕ್ಲಿಕ್ಕನ್ನು ತೆಗಿಬೇಕು. ಇವಾಗ ನಾವು ಸ್ಲೈಡ್ ಶೋನ ನೀವು ಕೊಟ್ಟಾಗ ಆಟೋಮೆಟಿಕ್ಕಾಗಿ ಬರ್ತಾ ಇರಬೇಕು. ನೋಡಿ, ನಾನು ಇವಾಗ ಏನು ಕ್ಲೋಸ್ ಕ್ಲಿಕ್ ಮಾಡ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಸ್ಲೈಡ್ ಶೋ ಪ್ರೆಸೆಂಟೇಷನ್ ಆಗ್ತಾ ಇದೆ. ಓಕೆ, ಒಂದೇ ಪೇಜ್ ಬರ್ತಾ ಇದೆ, ಎರಡನೇ ಪೇಜ್ ಅನಿಮೇಷನ್ ಏನು ಕೊಟ್ಟಿಲ್ಲ, ಬರ್ತಾ ಇಲ್ಲ. ನೆಕ್ಸ್ಟ್ ಮತ್ತೆ ಎರಡನೇ ಪೇಜಿಗೆ ನಾನು ಕ್ಲಿಕ್ ಮಾಡಿದಾಗ ಪವರ್ ಪಾಯಿಂಟ್ಗೆ ಕ್ಲಿಕ್ ಮಾಡಿಕೊಂಡು ಯಾವುದು ಕಸ್ಟಮ್ ಅನಿಮೇಷನ್ ಒಳಗೆ ಹೋಗಿ ಆ್ಯಡ್ ಇಫೆಕ್ಟ್ ಎಂಟ್ರೆನ್ಸ್ ಒಳಗೆ ಹೋಗಿ ಮತ್ತೆ ಮೂರ್ ಇಫೆಕ್ಟ್ ಮೇಲೆ ಹೋದಾಗ ಇಲ್ಲಿಂದ ಬೇರೆ ಬೇರೆ ಥರ ಹಲವಾರು ಇಫೆಕ್ಟ್ಗಳಿರ್ತವೆ, ಕೊಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಫೆಕ್ಟ್ಗಳನ್ನು ಕೂಡ ನೀವು ಇಲ್ಲಿ ಕೊಡ್ಬೋದು. ಓಕೆನಾ? ನೋಡಿ, ಈ ಥರ ಎಲ್ಲ ಹಲವಾರು ಇಫೆಕ್ಟ್ಗಳು ಡಿಸೈನ್ ಬರ್ತಾವೆ, ಮತ್ತು ಇದಕ್ಕೂ ಕೂಡ ಕೊಡ್ಬೋದು, ಎಂಟ್ರೆನ್ಸ್ ಒಳಗೆ ಹೋಗೋದು, ಮೋರ್ ಇಫೆಕ್ಟ್ ಒಳಗೆ. ಭಾಳ ಈಸಿ ಅದು, ಯಾಕಂದರೆ ಈಗಿನ ಕಾಂಪಿಟೇಟಿವ್ ಜಗತ್ತಿನ ಒಳಗೆ ಪ್ರತಿಯೊಂದು ಸ್ಕೂಲ್ ಒಳಗೆ ಇವತ್ತು ವಿದ್ಯಾರ್ಥಿಗಳಿಗೆ ಏನು ಮಾಡಿಬಿಟ್ಟಾರೆ, ಪ್ರೆಸೆಂಟೇಷನ್ ಮಾಡಬೇಕು, PPT ಮಾಡಬೇಕು ಅಂತೇಳಿ ಎಲ್ಲ ಕೆಲಸ ಕೊಟ್ಬಿಡ್ತಾರೆ. ಹಾಗಾಗಿ ಅವರಿಗೆ ತುಂಬ ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು, ಭಾಳ ಈಸಿಯಾಗಿರ್ತದೆ. ಇದನ್ನು ಓಕೆ ಮಾಡ್ಕೊಳ್ಳಿ. ಇವಾಗ ನೀವು ಏನು ಮಾಡ್ಬೋದು, ಆಟೋಮೆಟಿಕ್ ಅಂತೇಳಿ ಆನ್ ಮೌಸ್ ಕ್ಲಿಕ್ಕನ್ನು ತೆಗೆದು ಇಲ್ಲಿಂದ ಏನು ಮಾಡಿಬಿಡಿ, ಫಸ್ಟ್ ಒಂದು ಪೇಜ್ ಸೆಲೆಕ್ಷನ್ ಮಾಡಿಕೊಂಡು ಸ್ಲೈಡ್ ಶೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಎಲ್ಲಾನು ಕೂಡ ಬರ್ತಾ ಇರತ್ತೆ. ನೋಡ್ಬೋದು, ನೋಡಿ, ನಾವು ಮಾಡಿರುವಂಥ ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ. ಒಂದೇ ಪೇಜ್ ಆಯಿತು. ನೆಕ್ಸ್ಟ್ ಮತ್ತೆ ಎರಡನೇ ಪೇಜ್ ಕೂಡ ಇಲ್ಲಿ ನಮಗೆ ಬಂದು ತೋರಿಸ್ತಾ ಇದೆ. ಈ ಥರ ನಾವು ಏನು ಮಾಡ್ಬೋದು, ಪೇಜಸ್ಗಳನ್ನು
ಅನಿಮೇಷನ್ ಮಾಡ್ಬೋದು, ಮತ್ತೆ ಪ್ರೆಸೆಂಟೇಷನ್ ಮಾಡಿ ನಾವು ಪ್ರೆಸೆಂಟೇಷನ್ನ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಮತ್ತೆ ಈ ಥರ ಆದಾಗ ಇದನ್ನು ಎಸ್ಕೇಪ್ ಬಟನ್ನ ಫ್ರೆಶ್ ಮಾಡ್ಬೇಕು ಕೀಬೋರ್ಡಲ್ಲಿ. ಎಸ್ಕೇಪ್ ಬಟನ್ ಫ್ರೆಶ್ ಮಾಡಿದರೆ ವಾಪಸ್ ಹೋಗ್ಬಿಡುತ್ತೆ. ಸರ್ ಮತ್ತೆ ನಾನು ನೆಕ್ಸ್ಟ್ ಪೇಜ್ ತೊಗೋಬೇಕಾಗಿದೆ ಅಂದರೆ ರೈಟ್ ಕ್ಲಿಕ್ ಮಾಡ್ಕೊರಿ, ನ್ಯೂ ಸ್ಲೈಡ್ ಅಂತ ಹೇಳಿ, ಮತ್ತೆ ಏನು ಬರಿಬೇಕಾಗಿದೆಯೋ, ಮತ್ತೆ ಯಾವ ಪುಟ್ಟು ತೊಗೋಬೇಕಾಗಿದೆಯೋ, ಏನು ಬೇಕೋ ಎಲ್ಲಾನು ಕೂಡ ನೀವೇನು ಮಾಡ್ಬೋದು. ಇಲ್ಲಿಂದ ಪಿ ಪಿ ಟಿ ವರ್ಕಿಗೆ ಬೇಕಾಗಿರುವಂಥದ್ದನ್ನು ಆ್ಯಡ್ ಮಾಡಿಕೊಂಡು ಟೇಬಲ್ಸ್ಗಳನ್ನು ಕೂಡ ಹಾಕ್ಬೋದು, ಮತ್ತು ಈ ಥರ ಚಾರ್ಟ್ಗಳನ್ನು ಕೂಡ ಹಾಕ್ಬೋದು, ಮತ್ತು ಇಲ್ಲಿ ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಕೂಡ ಹಾಕ್ಬೋದು, ಫೋಟೋಸ್ಗಳನ್ನು ಕೂಡ ಹಾಕ್ಬೋದು, ಮತ್ತು ಏನಾದರೂ ಇನ್ಸರ್ಟ್ ಮೀಡಿಯಾ ಕ್ಲಿಪ್ಸ್ಗಳನ್ನು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಓಕೆನಾ, ಈ ಥರ ನಾನು ಮಾಡೋದ ಈ ಥರ ಹಲವಾರು ವೀಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ ಕಲಿಬೇಕಾಗಿದ್ದು ಪ್ರತಿದಿನ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಗೊತ್ತಾಗಿದೆಯಾ? ಮತ್ತೆ ನಾನು ಮಾಡುವಂಥ ಈ ಥರ ಹಲವಾರು ವೀಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ ಕಲಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ ವೀಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.